வணக்கம் நேயர்களே இது ஸ்வர்ணாலயம் சீனியர் சிட்டிசன் இல்லம் வழங்கும் பஜன் சாம்ராட் ஜூனியர்ஸ் பவர்ட் பை சங்கரா மேட்ரிமோனி. பஜனை கூடம் என்ற ஓர் இடத்தில் அமர்ந்து பஜனை பாடல்களை பாடுவதோடு நகர சங்கீர்த்தனம் செய்யும் பழக்கமும் உண்டு. வைகுண்ட ஏகாதசி போன்ற தினங்களில் மக்கள் கூட்டம் கூட்டமாக சென்று வீதி வீதியாக பஜன் பாடல்களை பாடுவதுதான் நகர சங்கீர்த்தனம் எனப்படுவது. மார்கழி போன்ற புண்ணிய மாதத்தில் அதிகாலையில் மக்கள் அனைவரும் வீதி வீதியாக சென்று பஜன் பாடல்களை பாடும் வழக்கமும் உண்டு. பகவான் நாமம் எனப்படுவது வெறும் பெயர் மட்டுமல்ல, மூர்த்தியைப் போலவே சாட்சாத் பகவானேதான். பகவானுக்கு எத்தனை சக்தி உண்டோ அவை அனைத்தும் பகவானின் நாமத்திற்கும் உண்டு. இத்தனை சக்தி வாய்ந்த பஜனை பாடல்களை மழலையர் பாடும் நிகழ்ச்சிதான் நமது பஜன் சாம்ராட் ஜூனியர்ஸ். இது ஸ்வர்ணாலயம் சீனியர் சிட்டிசன் இல்லம் வழங்கும் பஜன் சாம்ராட் ஜூனியர்ஸ் பவர்ட் பை சங்கரா மேட்ரிமோனி. ಚೆನ್ನಾಗಿ ಶುದ್ಧವಾಗಿ ಹಾಡ್ತಾ ಇದ್ದೀರಿ. ಈಗ ನಮಗೇನು ಆಸೆ ಅಂದರೆ ಒಬ್ಬರು ಮೇನ್ ಸಿಂಗರ್ ಲೀಡ್ ಮಾಡಿ ಅದರ ಜೊತೆಗೆ ಕೋರಸ್ಸು ಭಜನೆಯಲ್ಲಿ ಜಾಯ್ನ್ ಆಗ್ತಾರಲ್ಲ, ಆ ಥರದ್ದು ಯಾವ್ದಾರು ಇಟ್ಕೊಂಡಿದ್ದೀರಾ ನಾಮಾವಳಿ? ಇಲ್ಲ, ಆ ಥರ ಯಾವುದೂ ಇಲ್ಲ, ಎಲ್ಲ ಒಟ್ಟಿಗೆ ಎಲ್ಲ ಗ್ರೂಪಲ್ಲೇ ಹಾಡ್ತೀರಾ? ಪರವಾಗಿಲ್ಲ, ಓಕೆ. ಒಬ್ಬರು ಲೀಡ್ ಮಾಡಿ ಮಿಕ್ಕವ್ರು ಫಾಲೋ ಮಾಡೋಂಗಿದ್ರೆ ಒಂದು ವೆರೈಟಿ ಅಷ್ಟೇ ಅಲ್ವಾ? ಹೌದಾ ಇಲ್ವಾ? ಹೌದು. ಖುಷಿಯಾಗಿ ಹೂ ಅಂದ್ರಮ್ಮ, ನಾನೇನು ಬೈತಾ ಇಲ್ಲ. ಶ್ರುತಿ ತಾಡ ಇಲ್ಲ ಎಷ್ಟು ಶುದ್ಧವಾಗಿತ್ತು ಅಂದರೆ ಕೇಳೋಕ್ಕೆ ಖುಷಿ ಆಗ್ತಿತ್ತು. ಎಷ್ಟು ಸಂತೋಷ ಆಗ್ತಾ ಇದೆ ನಿಮ್ಮನ್ನು ನೋಡ್ತಾ ಇದ್ರೆ, ನಿಮ್ಮ ಹಾಡು ಕೇಳ್ತಾ ಇದ್ರೆ, ನಿಮ್ಮ ಭಜನೆ ಕೇಳ್ತಾ ಇದ್ರೆ. ನಿಜವಾಗಿ ನಿಮ್ಮ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ. ಚಪ್ಪಾಳೆ ನಿಮಗೆ. ಮೂರು ಹಾಡುಗಳು ನನಗೆ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಆರಂಭದಲ್ಲಿ ಜೈ 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 ಗಣಪತಿ ಅಂತ ಗಣೇಶನನ್ನು ಸ್ತುತಿ ಮಾಡಿದಿರಿ. ಅದರಲ್ಲಿ ಮಾತ್ರ ಸ್ವಲ್ಪ ಇನ್ನೂ ನೀವು ಸ್ಟಾರ್ಟಿಂಗಲ್ಲಿ ನನಗನ್ಸಿದ್ದು ಸ್ವಲ್ಪ ಇನ್ನೂ ಟೆಂಪೋ ಸ್ವಲ್ಪ ಫಾಸ್ಟ್ ತಗೊಳ್ಬೋದು. ಇನ್ನೊಂದು 2 ಪಾಯಿಂಟ್ ಟೆಂಪೋ ಜಾಸ್ತಿ ಮಾಡಬಹುದು. ಮೊದಲನೇ ಸಲ ಇದು ನಡೀತಾ ಇರೋದು ಭಜನ್ ಸಾಮ್ರಾಟಲ್ಲಿ ಜೂನಿಯರ್ ಟೀಮ್ಗೆ. ಒಂದು ಭಜನೆಯದು ಒಂದು ಪೈಪೋಟಿ ಅಂತ ಹೇಳೋಣವಾ, ಅಥವಾ ಭಜನೆಯ ಒಂದು ಮಹಾಪೂರ ಸಾಗ್ತಾ ಇದೆ ಅಂತ ಹೇಳೋಣವಾ. ನೀವು ಮಕ್ಕಳು ತುಂಬ ಚೆನ್ನಾಗಿ ಹಾಡಿದ್ರಿ. 3 ಭಜನೆ ಏನು ನೀವು ಮಾಡಿದ್ರಿ, 3 ಭಜನೆಯಲ್ಲೂ ಇಬ್ಬಿಬ್ಬರು ಒಟ್ಟಿಗೆ ಲೀಡ್ ಮಾಡ್ತಿದ್ರಿ, ಹೌದಾ? ಬೇರೆ ಇಬ್ಬಿಬ್ಬರು, ಬಟ್ ಇಬ್ಬಿಬ್ಬರು ಒಟ್ಟಿಗೆ ಲೀಡ್ ಮಾಡ್ತಿದ್ರಿ, ಮಿಕ್ಕವ್ರು ರಿಪೀಟ್ ಮಾಡ್ತಾಯಿದ್ರು. ಹಾಗೆ ನಿಮ್ಮಲ್ಲಿ ಏನಾರ ಒಬ್ಬರೇ ಲೀಡ್ ಮಾಡಿ ಮಿಕ್ಕವ್ರು ರಿಪೀಟ್ ಮಾಡೋ ಅಂಥ ಭಜನ್ಗಳು ಇದೆಯಾ, ನಿಮಗೆ ಗೊತ್ತಿದೆಯಾ? ಹಾಂ, ಗೊತ್ತಿದೆ. ಓಕೆ, ಇವತ್ತಿಗೆ ನೀವು ಈ ಥರ ಆಯ್ಕೆ ಮಾಡಿದ್ರಾ? ಮಕ್ಕಳಿಗೆ ಮೊದಲನೇದಾಗಿ ಅಭಿನಂದನೆಗಳು ನಂದು ಬಹಳ ಪ್ರೀತಿಯ ಅಭಿನಂದನೆಗಳು ತುಂಬಾ ಚೆನ್ನಾಗಿ ಹಾಡಿದ್ದೀರಿ ಚಪ್ಪಾಳೆ ಮುಖೇನೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಾವು ಚಂದ್ರಾಯಪಟ್ಟಣ ಊರೇ ಬಹಳ ಚಂದ ಅಲ್ಲಿಂದ ಬಂದಿದ್ದೀರಿ ಒಳ್ಳೆಯ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಮುದ್ದು ಮುದ್ದಾಗಿ ಹಾಡಿದ್ದೀರಿ ನಿಮ್ಮ ಸಿಂಗಿಂಗ್ ನೋಡಿದಾಗ ಮಧುರವಾಗಿತ್ತು ಒಂದು ರೀತಿಯ ವೈಬ್ರೇಷನ್ ಕ್ರಿಯೇಟ್ ಮಾಡೋ ಹಾಗಿತ್ತು ಭಕ್ತಿಯ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡೋ ಅದು ಮಾಡಬೇಕಾದ್ದು ಬಹಳ ಮುಖ್ಯ ಅದನ್ನು ನೀವು ಮಾಡಿದ್ದೀರಿ ಸಫಲರಾಗಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಕಡೆ ಒಂದು ತಪ್ಪಾಗಬಹುದಪ್ಪ ತಪ್ಪಾದರೆ ಕಾನ್ಸಂಟ್ರೇಷನ್ ಏನಕ್ಕೆ ಕಳ್ಕೋಬೇಕು ಏನಂತೀರಾ ಕಾನ್ಸಂಟ್ರೇಷನ್ ಕಳ್ಕೋಬೇಕಾ ಇಲ್ಲ ಇಲ್ಲ ಹ್ಞೂ ಏನು ಅಷ್ಟೊಂದು ಬೇಜಾರಾಗುವಂಥ ಸಂಗತಿ ಏನು ನಾವೇನು ತಪ್ಪು ಮಾಡಿಲ್ವೇ ನಾವು ಬೇಕಾದಷ್ಟು ತಪ್ಪುಗಳು ಮಾಡಿಕೊಂಡೇ ಬಂದಿದ್ವಿ ತಪ್ಪಾದರೆ ಆಗೋಯ್ತು ಅದನ್ನು ಆ ಕ್ಷಣದಲ್ಲಿ ಬಿಟ್ಬಿಟ್ಟು ಅದನ್ನು ಮುಂದಿನ ಲೈನಿಗೆ ಹೋಗೋಕೆ ಬಿಡಬಾರ್ದು ಅಲ್ಲೇ ಅದನ್ನು ಬಿಟ್ಟು ಮುಂದೆ ಸರಿಯಾಗಿ ಹಾಡ್ಬಿಡ್ಬೇಕು ಅಭ್ಯಾಸ ಮಾಡಿದಿರಲ್ಲ ಚೆನ್ನಾಗಿ ನಿಮ್ಮಲ್ಲಿ ಒಬ್ರಿಗೂ ಶ್ರುತಿದಾಗಲಿ ತಾಳದಾಗಲಿ ಪ್ರಾಬ್ಲಮ್ಮೇ ಕಂಡು ಬರಲಿಲ್ಲ ಸೊ ಆ ಥರ ಬಿಟ್ಕೊಡ್ಬಾರ್ದು ನೀವು ನಿಮ್ಮ ವೀಕ್ನೆಸ್ಸನ್ನು ಇನ್ನೊಂದು ನನಗೆ ಪ್ಯೂರ್ಲಿ ನನಗನ್ಸಿರೋದೇನೆಂದರೆ ನೀವು ಹಾಡುವಾಗ ಆ ಹೈನಲ್ಲಿ ಹಾಡುವಾಗ ಏನೊಂದು ಕ್ಲಾರಿಟಿ ಇದೆಯಲ್ಲ ನೀವು ಅದು ಲೋ ಹಾಡುವಾಗ ಕೇಳೋಲ್ಲ भजन पाडल पाड़ी असत्तरदुक्कु रेडिया इरुक्कांगा राग संवर्धिनी जूनियर टीम वांगा अवंगा एप्पडी पाडरांगनु पाकलाम भजन सम्राट जूनियर्स ऑडिशन नल्ली परफॉर्म माडक्के बंदियारे राग संवर्धिनी टीम नवरु मैसूरिनिंद बन्नी ई टीम न परिचयवन्न माड्कोळ्ळोण ई टीम न टीम लीडर अपूर्व अपूर्व नमस्कार नमस्कार मैम ಇವತ್ತಿನ ದಿನ ನೀವು ಭಜನ್ ಸಾಮ್ರಾಟ್ ಜೂನಿಯರ್ಸ್ ಆಡಿಷನ್ ಅಲ್ಲಿ ಪರ್ಫಾರ್ಮ್ ಮಾಡಕ್ಕೆ ಬಂದಿದ್ದೀರಾ ಸೋ ಹೇಗೆ ಗೊತ್ತಾಯ್ತು ಇದು ನಡೀತಾ ಇದೆ ಅಂತ ನಮಗೆ ನಮ್ಮ ಟೀಚರ್ ಅವರು ಹೇಳಿದರು ಆಮೇಲೆ ಇಲ್ಲಿರೋರು ನಮ್ಮ ಟೀಚರ್ಗೆ ಇನ್ಫಾರ್ಮ್ ಮಾಡಿದರು ಈ ಥರ ಒಂದು ಭಜನ್ ಸಾಮ್ರಾಟ್ ಅಂತ ಒಂದು ಕಾಂಪಿಟೇಷನ್ ನಡೀತಾ ಇದೆ ಅಂತ ಸೊ ಹಾಗಾಗಿ ನಮ್ಮ ಮೇಡಮು ನಮ್ಮ ಇಷ್ಟು ಜನನ ಸೆಲೆಕ್ಟ್ ಮಾಡಿದರು ಓಕೆ ಸೊ ಇಷ್ಟು ಜನನ ಸೆಲೆಕ್ಟ್ ಮಾಡಿ ಕಳಿಸಿ ಯಾರೇ ನಿಮ್ಮ ಮೇಡಮು ಅಂತ ಇದ್ದೀರಲ್ಲ ನಿಮ್ಮ ಮೇಡಮ್ನ ಹೆಸರೇನು ನಮ್ಮ ಮೇಡಮ್ ಹೆಸರು ವಿದುಷಿ M.L. ಭಾರತಿ ಅಂತ ಓಕೆ ಸೊ ಅವರೇ ನಿಮಗೆ ಇವಾಗ ಭಜನೆ ಎಲ್ಲ ಹೇಳ್ಕೊಟ್ಟಿರೋದು ಹೌದು ಎಲ್ಲರೂ ಪರ್ಫಾರ್ಮ್ ಮಾಡೋಕ್ಕೆ ರೆಡಿಯಾಗಿ ಬಂದಿರಲ್ಲ ನೀವೆಲ್ಲ ಎಷ್ಟೆಷ್ಟು ಟೈಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ದಿನಕ್ಕೆ ದಿನಕ್ಕೆ ಒಂದು 4-5 ಸಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಎಲ್ಲರೂ ಒಟ್ಟು ಸೇರ್ತಾ ಇದ್ರಾ ಖಂಡಿತ ನಾವೆಲ್ಲರೂ ಟೈಮ್ ನೋಡಿಕೊಂಡು ಎಲ್ಲರೂ ಸಂಗೀತ ಕ್ಲಾಸಿಗೆ ಬಂದು ಮೇಡಮ್ ಮುಂದೆನೇ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಮೈಸೂರಿನ ಯಾವ ಭಾಗದಿಂದ ಬಂದಿದ್ದೀರಾ ನೀವೆಲ್ಲ ನಾವೆಲ್ಲ ಸೌತ್ ಮೈಸೂರು ವಿದ್ಯಾರಣ್ಯಪುರಂನಿಂದ ಬಂದಿದ್ದೀವಿ ಮೇನ್ ಆಗಿ ವೆರಿ ಗುಡ್ ಎಲ್ಲರೂ ಹಾಡಬೇಕು ಅಂತ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ದುಗ್ಗಾಣಿಯಂಬುದು ದುರ್ಜನ ಸಂಘ ದುಗ್ಗಾಣಿ ಬಲು ಕೆಟ್ಟ ದಂಡ ದುಗ್ಗಾಣಿಯಂಬುದು ದುರ್ಜನ ಸಂಘ ದುಗ್ಗಾಣಿ ಬಲು ಕೆಟ್ಟ ದಂಡ ಆಚಾರ ಹೇಳೋದು Illam வழங்கும் பஜன் சாம்ராட் ஜூனியர்ஸ் பவர்ட் பை சங்கரா மேட்ரிமோனி நிகழ்ச்சியில் ஒரு ஷார்ட் கமர்ஷியல் பிரேக். ಇದು ಭಜನೆ ಅಂದರೆ ಸ್ವಲ್ಪ ನಾಮಾವಳಿ ಥರನೂ ಇರಬೇಕು, ಒಬ್ಬರು ಲೀಡ್ ಮಾಡೋದು, ಮಿಕ್ಕವರು ಅದನ್ನು ಅನುಸರಿಸೋದು, ಆ ಥರ ಇರಬೇಕು. ದೇವರ ನಾಮಸ್ಮರಣೆ ಇನ್ನೂ ಅಖಂಡವಾಗಿ ಆಗಬೇಕು. ನೀವೆರಡೂ ಕೂಡ 5/8 ತಗೊಂಡ್ರಿ, ಜಂಪೆ ತಾಳದ ತಗೊಂಡ್ರಿ ಅಲ್ವ, ಎರಡು ಕೂಡ ಅದು ಒಂದೇ ತಾಳ ಆಯಿತು ನೋಡಿ. ಅದು ದುಗ್ಗಾಣಿ ತಕ್ಕ ತಕ್ಕಿತ್ತ ತಕ್ಕ ತಕ್ಕಿತ್ತ, ಅದು ತಕ್ಕ ತಕ್ಕಿತ್ತ ಆಯಿತು. ಇನ್ನು ಅಡಿಗಿಡುತ್ತ ಬಂದಳು, ಅದು ಕೂಡ ತಕ್ಕ ತಗಡಿ, ಎರಡು. ವೆಲ್ಕಮ್ ಬ್ಯಾಕ್ ಟು ಸ್ವರ್ಣಾಲಯಂ ಸೀನಿಯರ್ ಸಿಟಿಸನ್ ಇಲ್ಲಂ ವಳಂಗಂ ಭಜನ್ ಸಾಮ್ರಾಟ್ ಜೂನಿಯರ್ಸ್ ಪವರ್ಡ್ ಬೈ ಶಂಕರ ಮ್ಯಾಟ್ರಿಮೋನಿ. ಅಡಿಗಿಡುತ್ತ ಬಂದಳು ಶ್ರೀದೇವಿ, ಅಡಿಗಿಡುತ್ತ ಬಂದಳು ಶ್ರೀದೇವಿ, ಸಿರಿ ಮುಡಿಯೋಳ ಮಲ್ಲಿಗೆಯ ಮುಡಿದುತ ನಗು ನಗುತ, ಅಡಿಗಿಡುತ್ತ ಬಂದಳು ಶ್ರೀದೇವಿ, ಸಿರಿ ಮುಡಿಯೋಳ ಮಲ್ಲಿಗೆಯ ಮುಡಿದುತ ನಗು ನಗುತ, ಅಡಿಗಿಡುತ್ತ ಬಂದಳು ಶ್ರೀದೇವಿ. ತುಂಬ ಚೆನ್ನಾಗಿ ಹಾಡಿದ್ದೀರಮ್ಮ. ರಾಗ ಸಂವರ್ಧಿನಿ ತಂಡ ಹೆಸರು ಕರೆಕ್ಟಾಗಿ ಹಾಡಿದ್ದೀರ. ವೆರಿ ಲವ್ಲಿ ಸಿಂಗಿಂಗ್. ನೀವೆಲ್ಲ ವಿದುಷಿ ಭಾರತಿಯವರ ಸ್ಟೂಡೆಂಟ್ಸಾ? ಹೌದು. ಭಾಳ ಚೆನ್ನಾಗಿ ತಯಾರು ಮಾಡಿದ್ದಾರೆ ನಿಮ್ಮನ್ನೆಲ್ಲ. ಇದಕ್ಕೆಲ್ಲ ಸುಮಾರು ದಿನ ಅಭ್ಯಾಸ ಮಾಡಿದ್ರೇನು? ಹೌದು, ತುಂಬ ಚೆನ್ನಾಗಿತ್ತಮ್ಮ. ಏನಂದರೆ ನೀವು ಹೈ ಹಾಡುವಾಗ ಅದು ಎಷ್ಟು ಕ್ಲಾರಿಟಿಯಿಂದ ನಮಗೆ ಸಾಹಿತ್ಯ ಎಲ್ಲ ಕೇಳುತ್ತೋ, ಲೋ ಹೋಗುವಾಗ ಅಷ್ಟು ಕ್ಲಾರಿಟಿಯಿಂದ ಕೇಳಲ್ಲ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಯು ಆರ್ ಆಲ್ ವಂಡರ್ಫುಲ್ ಸಿಂಗರ್ಸ್. ತುಂಬ ಚೆನ್ನಾಗಿ ಹಾಡಿದ್ದೀರಿ ಎಲ್ಲ ಹಾಡುನೂ. ಅದರಲ್ಲಿ ಒಂದು ಹಾಡು ಬಹುಶಃ ಶಾರದಾ ದಾಸಿ ಅವ್ರ ಕಾಂಪೋಸಿಷನ್ ಇತ್ತೇನೋ, ಯಾವ್ದು ಹೇಳಿ? ಹಾಂ, ಹೌದು, ಶಾರದಾ ದಾಸಿ ಅವ್ರ ಕಾಂಪೋಸಿಷನ್. ಅವರು ಸುಮಾರು 2000ಕ್ಕೂ ಹೆಚ್ಚು ಹಾಡುಗಳನ್ನ ಬರೆದಿದ್ದಾರೆ. ಅದಕ್ಕೆ ರಾಗನ ಸಂಯೋಜಿಸಿದ್ದಾರೆ. ಶಿ ಈಸ್ ಅ ವೆರಿ ಗ್ರೇಟ್ ಪರ್ಸ್ನಾಲಿಟಿ. ಅವ್ರ ಹಾಡನ್ನು ನೀವು ಇವತ್ತು ಸೆಲೆಕ್ಟ್ ಮಾಡ್ಕೊಂಡು ಹಾಡಿರೋದೇನೆ ತುಂಬ ಸಂತೋಷದ ವಿಷಯ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸ್ವಲ್ಪ ಲೋಸ್ ಹಾಡುವಾಗ ಗಮನ ಕೊಡಿ. ಮತ್ತು ಎಲ್ಲ ಹಾಡೂ ನಾನು ಈ ಸಲ ಸುಮಾರು ತಂಡಗಳಿಗೆ ಇದನ್ನು ಹೇಳ್ತಾನೇ ಇದ್ದೀನಿ, ಎಲ್ಲರೂ ಒಟ್ಟಿಗೆ ನೀವು ಹಾಡ್ತೀರ, ಅದು ಸಮೂಹ ಗಾಯನ ಆಗುತ್ತೆ. ಇದು ಭಜನೆ ಅಂದರೆ ಸ್ವಲ್ಪ ನಾಮಾವಳಿ ಥರನೂ ಇರಬೇಕು. ಒಬ್ಬರು ಲೀಡ್ ಮಾಡೋದು, ಮಿಕ್ಕವ್ರು ಅದನ್ನು ಅನುಸರಿಸೋದು, ಆ ಥರ ಇರಬೇಕು. ದೇವರ ನಾಮಸ್ಮರಣೆ ಇನ್ನೂ ಅಖಂಡವಾಗಿ ಆಗಬೇಕು. ಇದು ಒಂದು ರೀತಿ ಹೌದು, ಆದರೆ ಇದ್ರ ಜೊತೆ ಆ ಪ್ಯಾಟ್ರನ್ ಕೂಡ ನೀವು ಅಳವಡಿಸ್ಕೋಬೇಕು. ಮಾಡ್ತೀರಾ? ವೆರಿ ಗುಡ್, ಎಕ್ಸಲೆಂಟ್ ಸಿಂಗಿಂಗ್. ಥ್ಯಾಂಕ್ ಯು. ನಿಜವಾಗಿ ಕೇಳೋದಕ್ಕೆ ಆಪ್ಯಾಯಮಾನವಾಗಿತ್ತಮ್ಮ. ಮಕ್ಕಳೇ, ನಿಮಗೆ ಶುಭವಾಗಲಿ, ಒಳ್ಳೆಯದಾಗಲಿ ನಿಮಗೆ. ಮತ್ತು ಒಳ್ಳೆ ಪಕ್ಕವಾದ್ಯ ನಿಮಗೆ, ವಯಲಿನು ಮತ್ತು ತಬಲಾ ಎಲ್ಲ ಚೆನ್ನಾಗಿತ್ತು. ನಮ್ಮ ಕುಸುಮಾಜಿ ಹೇಳಿದ್ದಾರೆ, ನಾನು ಹೇಳುವಂಥದ್ದೇನು ಹೆಚ್ಚಿಲ್ಲ. ಅದೇ ನೀವು ಸ್ವಲ್ಪ ನಾಮಾವಳಿಗಳನ್ನು ಸ್ವಲ್ಪ ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡಷ್ಟು ಕ್ಲೈಮ್ಯಾಕ್ಸ್ ಬಿಲ್ಡಪ್ ಆಗುತ್ತೆ ಭಜನೆಯಲ್ಲಿ. ಯಾವತ್ತೂ ರಾಮ ರಾಮ, ಕೃಷ್ಣ ಕೃಷ್ಣ, ಪಾಂಡುರಂಗ ಪಾಂಡುರಂಗ, ವಿಠಲ ವಿಠಲ ಇಂಥದ್ದೆಲ್ಲ ಬಂದಷ್ಟು ಆ ಭಜನೆಗೆ ಹೆಚ್ಚಿನ ಒಂದು ಮೆರುಗು ಬರುತ್ತೆ. ಅದನ್ನು ನೀವು ಮುಂದೆ ಅಭ್ಯಾಸ ಮಾಡಿ. ನಿಮಗೆಲ್ಲ ಅದು ಏನು ಕಷ್ಟ ಆಗೋದಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಅದು ಏನು ತೊಂದರೆ ಇಲ್ಲ. ನೀವು ಕೀರ್ತನೆ ಹಾಡಿದಿರಲ್ಲ, ಈ ಕೀರ್ತನೆ ಹಾಡಿಬಿಟ್ಟು ಇಮ್ಮಿಡಿಯೇಟ್ ಅದರ ಜೊತೆಲೇ ಕಂಟಿನ್ಯೂ ಮಾಡ್ಬೋದು. ನೀವು ಕೀರ್ತನೆಗೂ ಅಪಚಾರ ಆಗಲ್ಲ. ಈ ಅಂಕಿತ ಬಂದ ಮೇಲೆ ಆಮೇಲೆ ನೀವು ನಾಮಾವಳಿ ಕಂಟಿನ್ಯೂ ಮಾಡ್ಬೋದು. ನೀವು ಇಂಥದ್ದೆಲ್ಲ ಸಿಸ್ಟಮ್ ನೀವು ಡೆವಲಪ್ ಮಾಡಿಕೊಳ್ಳಿ. ಮತ್ತು ಓವರಾಲ್ ತುಂಬ ರಾಗ ಶುದ್ಧವಾಗಿ, ಶ್ರುತಿ ತಾಳ ಎಲ್ಲ ಚೆನ್ನಾಗಿತ್ತು. ನನಗೆ ಕೆಲವು ಅನಿಸಿಕೆ ಏನಂದರೆ ನೀವೆರಡು ಕೂಡ 58 ತಗೊಂಡ್ರಿ, ಜಂಪೆ ತಾಳದೆ ತಗೊಂಡ್ರಿ ಅಲ್ವ, ಎರಡು ಕೂಡ ಅದು ಒಂದೇ ತಾಳ ಆಯಿತು ನೋಡಿ. ಅದು ದುಗ್ಗಾಣಿ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ, ಅದು ತಕ್ಕ ತಕ್ಕಿಟ್ಟ ಆಯಿತು. ಇನ್ನು ಅಡಿಯುಡುತ್ತ ಬಂದಳು, ಅದು ಕೂಡ ತಕ್ಕ ತಗಡಿ. ಎರಡು ಯಾಕೆಂದರೆ ಇರೋದು ನಿಮಗೆ ಮೂರು ಹಾಡಾಗುವಾಗ ನೀವು ಇನ್ನೊಂದು ಟ್ರೈ ಮಾಡ್ಬೋದಿತ್ತು ಬೇರೆ ತಾಳದ್ದು, ಹೌದಲ್ವಾ? ವಿಷಯ ಹೌದಾ? ಅಂದರೆ ಸೂಕ್ಷ್ಮ ವಿಷಯಗಳು. ಯಾಕೆ ಇನ್ನೊಂದು ಯಾವುದಾದ್ರು ರೂಪಕ ತಗೊಳ್ಬೋದಿತ್ತು ಅಥವಾ 2/4 ತಗೊಳ್ಬೋದಿತ್ತು, ಯಾವುದಾದ್ರೂ ಏನು ತೊಂದರೆ ಇಲ್ಲ. ಎರಡು ಕೂಡ ಅದು ಏನಾಗುತ್ತೆ ಮೊನೋಟನಸ್ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಏಕತಾನತೆ ಬರುತ್ತೆ. ನೀವು ಅದು ಕೂಡ ಇಮ್ಮಿಡಿಯೇಟ್ ಹಾಡಿದ್ರಿ, ನೀವು ಒಂದು 58 ಹಾಡಿದ್ರಿ. 58 ಅಂದರೆ ನಿಮ್ಗೆ ಗೊತ್ತಲ್ಲ, ಜಂಪೆ ತಾಳದ್ದು ತಕ್ಕ ತಾಕಿಟ್ಟ ತಕ್ಕ ತಾಕಿಟ್ಟ. ಅದನ್ನೇ ಅಗೈನ್ ಅದೇ ರಿಪೀಟ್ ಆಯ್ತಲ್ಲ, ಅದನ್ನೆಲ್ಲ ಇನ್ನೊಂದು ಒಂದು ಹಾಡು ಆದಮೇಲೆ ಅದನ್ನು ತಗೊಳ್ಬೋದು. ಈ ಥರದ್ದೆಲ್ಲ ಟೆಕ್ನಿಕ್ಗಳು ಕೆಲವದಲ್ಲಿ ನಿಮ್ಮ ಮುಂದೆ ಇಂಪ್ರೂವ್ಮೆಂಟಿಗೆ ಸಜೆಷನ್ ಅಷ್ಟೇ. ಹಾಡಿದ್ದು ಶುದ್ಧವಾಗಿ ಹಾಡಿದಿರಮ್ಮ, ಏನು ತೊಂದರೆ ಇಲ್ಲ, ಒಳ್ಳೆಯದಾಗಲಿ. ಮತ್ತು ನನಗೆ ಭಾಳ ಇಷ್ಟ ಅದು ಕೈಯತ್ತೋರು, ಭಾಳ ಖುಷಿ ಆಯಿತು. ಅದರಲ್ಲಿ ಒಳ್ಳೆ ಜೋಶ್ ಇತ್ತು ನಿಮ್ಮದು. ಕೈಯತ್ತೋರು ಹಾಡುವಾಗ ಕೃಷ್ಣನ ಭಾಳ ಚೆನ್ನಾಗಿ ಕರೆದಿದ್ದೀರಿ ನೀವು. ಇನ್ನಷ್ಟು ಜೋಶ್ ಬರಬೇಕು ನಿಮಗೆ. ನೀವೆಲ್ಲ ಚೆನ್ನಾಗಿ ಹಾಡುವವರು ಇನ್ನಷ್ಟು ಅನುಭವಿಸೋಕ್ಕೆ ಪ್ರಯತ್ನ ಪಡಿ, ಇನ್ನಷ್ಟು ಹೆಚ್ಚಿನ ಉತ್ಸಾಹ ನಿಮ್ಮಲ್ಲಿ ಬರಲಿ. ಬರುತ್ತೆ ಅದು, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಚೆನ್ನಾಗಿ ಹಾಡಿದ್ದೀರಿ. ಅದು ಒಂದು ಸ್ವಲ್ಪ ತಿದ್ದಿಕೊಳ್ಬೋದು ಅಂದ್ಕೊಳ್ತಾ ಇದ್ದೀನಿ ನಾನು. ಸಾಹಿತ್ಯಲ್ಲಿ ಗೊಲ್ಲರ ಮನೆಯಲ್ಲಿ ಹಾಡಿದಿರಲ್ಲ, ಗೊಲ್ಲರ ಮನೆಯುಳು ಬೆಣ್ಣೆಯ ಕದ್ದ ಕೈಯ ತೋರು. ಎರಡನೇ ಲೈನು ಮಲ್ಲಿಗೆ ಜಾಜಿ ತುರುಬಿನಲ್ಲಿಟ್ಟ ಕೈಯ ತೋರು. ಮೂರನೇದು ಅಂಗುಲಿಯೋಳು ಹೋದರೆ. ಅದು ಏನಾಗುತ್ತೆ, ಅದು ಪ್ರಾಸಕ್ಕೆ ತೊಂದರೆ ಆಗುತ್ತೆ ಅಲ್ಲಿ. ಈ ಹಾಡು ಗೊತ್ತಿರೋ ಕಾರಣ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಗೊಲ್ಲರ ಮನೆಯುಳು ಬೆಣ್ಣೆಯ ಕದ್ದ ಕೈಯ ತೋರು, ಮಲ್ಲಿಗೆ ಜಾಜಿ ತುರುವಿನಲ್ಲಿಟ್ಟ ಕೈಯ ತೋರು, ಕುಲ್ಲ ಪೂತನಿ ಹಸುವನೆ ಹೀರಿದ ಕೈಯ ತೋರು ಬಂದರೆ ಒಳ್ಳೆಯದಲ್ಲಿ. ಯಾಕೆಂದ್ರೆ ನೋಡಿ, ಎಲ್ಲ ಎರಡನೇ ಅಕ್ಷರ ಪ್ರಾಸ ಬರೋದು. ಗೊಲ್ಲರ ಮನೆಯೊಳು ಬೆಣ್ಣೆಯ ಕದ್ದ ಅಲ್ವಾ, ಕಲ್ಯ ಹಾಡಿ ಒಂದ್ಸಲ. ಮನೆಯೊಳು ಬೆಣ್ಣೆಯ ಕದ್ದ ಕೈಯ ತೋರು, ಮಲ್ಲಿಗೆ ಜಾಜಿ ತುರುಬಿನೊಳಿಟ್ಟ ಕೈಯ ತೋರು, ಖುಲ್ಲ ಪೂತನಿ ಹಸುವನೆ ಹೀರಿದ ಕೈಯ ತೋರು, ಮೆಲ್ಲನೆ ಕುಬುಜೆಯ ಡೊಂಕನು ತಿದ್ದಿದ ಕೈಯ ತೋರು. ಓಕೆ, ಆಗ ತಾಳಕ್ಕೆ ನೋಡಿ, ಪ್ರಾಸಕ್ಕೆ ಸರಿಯಾಗಿ ಬರುತ್ತೆ ನೋಡಿ. ಅದು ಗೊಲ್ಲರ ಮನೆ, ಮಲ್ಲಿಗೆ ಜಾಜಿ, ಮೂರನೇನು ನೀವು ಬೇಕಾದರೆ ತಿದ್ಕೊಳ್ಳಿ, ಖುಲ್ಲ ಪೂತನಿ ಹಸುವನೆ ಹೀರಿದ. ನಾಲ್ಕನೇನು ಮೆಲ್ಲನೆ ಕುಬುಜೆಯ ಡೊಂಕನು ತಿದ್ದಿದ ಕೈಯ ತೋರು. ಅಂಗುಲಿಯೋಳು ನೆಕ್ಸ್ಟ್ ಚರಣಮ್ಮ ಅದು. ಅಂಗುಲಿಯೋಳು ಹೊನ್ನಂಗುರವಿಟ್ಟ ಕೈಯ ತೋರು, ಅಂಗೈಯಲ್ಲಿ ಧ್ವಜ ಪದ್ಮರೇಖೆಯ ಕೈಯ ತೋರು, ಶೃಂಗಾರದ ಶಂಖ ಚಕ್ರವ ಬಿಡಿದ ಕೈಯ ತೋರು, ಅಂಗನೆಯರ ಕುಚ ಕುಂಭದೊಳಿರಿಸಿದ ಕೈಯ ತೋರು. ಇದು ಇನ್ನೊಂದು ಚರಣ, ಗೊತ್ತಾಯ್ತಾ? ನಾಲ್ಕು ಲೈಟ್ ಮಾಡುವಾಗ. ಯಾಕೆಂದರೆ ಪುರಂದರದಾಸರು ಮತ್ತು ಈ ದಾಸರಲ್ಲಿ ಇವರೆಲ್ಲ ಭಾಳ ಎರಡನೇ ದ್ವಿತೀಯಾಕ್ಷರ ಪ್ರಾಸ ಅಂತ ಹೇಳ್ತಾರೆ. ಅದಕ್ಕೆ ಎರಡನೇ ಅಕ್ಷರ ಎಲ್ಲ ಕೂತ್ಕೊಳ್ಳುತ್ತೆ. ಭಾಗ್ಯದ ಲಕ್ಷ್ಮಿ ನೋಡೋ ಗೊತ್ತಾಗತ್ತಲ್ಲ ನಿಮಗೆ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಅಕ್ಕರೆಯುಳ್ಳ ಎಲ್ಲ ನೋಡಿ, ಎರಡನೇ ಅಕ್ಷರ ಎಲ್ಲ ಪ್ರಾಸ ಸೇರುತ್ತೆ. ಅದೆಲ್ಲ ಮುಂದೆ ನಿಮಗೆ ಅನುಕೂಲ ಆಗ್ತದೆ ಅಂತ ನಾನು ಹೇಳಿದ್ದೀನಿ ಅಷ್ಟೇ. ಓಕೆ, ಗುಡ್ ಲಕ್ ಟು ಯು. ಓವರ್ ಆಲ್ ಖುಷಿ ಆಯಿತು. ರಾಗ ಸಂವರ್ಧಿನಿ, ನಿಮ್ಮ ರಾಗ ಹೀಗೆ ರಾಗ ಪ್ರವಾಹ ಹರಿತಾ ಇರಲಿ, ಸಂಗೀತ ಭಜನೆಯ ಪ್ರವಾಹ ಹರಿತಾ ಇರಲಿ. ಶುಭವಾಗಲಿ ನಿಮಗೆ. ದೇವರು ಭಜನ್ ಸಾಮ್ರಾಟ್ ಜೂನಿಯರ್ಸ್ ಆಡಿಷನ್ಸ್ ಮುಗಿಸ್ಕೊಂಡು ಇವಾಗಷ್ಟೇ ಬಂದಿದ್ದಾರೆ ರಾಗ ಸಂವರ್ಧಿನಿ ತಂಡದವರು. ಬನ್ನಿ, ಇವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನಿಸ್ತು? ಸೂಪರ್. ಓಕೆ, ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಜಡ್ಜಸ್ ಏನು ಹೇಳಿದ್ರು ಅಪೂರ್ವ? ಜಡ್ಜಸ್ ಹೇಳಿದ್ರು ಸ್ವಲ್ಪ ಭಜನೆ ರೀತಿ ಹಾಡಬೇಕಿತ್ತು, ಇನ್ನೊಂದಷ್ಟು ನಾಮಾವಳಿಗಳನ್ನು ಸೇರಿಸ್ಕೊಂಡು ಹಾಡಬೇಕಿತ್ತು ಅಂತ ಹೇಳಿದರು. ಆಮೇಲೆ ಮಂದ್ರಸ್ಥಾಯಿ ಬಂದಾಗ ಇನ್ನೂ ಒಂದು ಚೂರು ಜೋರಾಗಿ, ಇನ್ನೂ ಸ್ವಲ್ಪ ಜೋಶ್ನಿಂದ ಹಾಡಬೇಕು ಅಂತ ಹೇಳಿದರು. ಯಾಕೆಂದರೆ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇತ್ತು ಮಂದ್ರಸ್ಥಾಯಿನಲ್ಲಿ, ಅಷ್ಟು ಕ್ಲಾರಿಟಿ ಇರಲಿಲ್ಲ. ಆಮೇಲೆ ನಮ್ಮದೊಂದು ಸಾಂಗ್ ಕೈಯ ತೋರೋ ಕರುಣಿಗಳ ರಸ, ಆ ಸಾಂಗಲ್ಲಿ ಇನ್ನೊಂದು ಪ್ರಾಸ ಬರೋ ಹಾಗೆ ಒಂದಷ್ಟು ಸಾಹಿತ್ಯಗಳನ್ನ ಸೇರಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಇಷ್ಟೆಲ್ಲ ಸಜೆಷನ್ಸ್ ಕೊಟ್ಟಿದ್ದಾರಲ್ಲ, ಇದ್ರ ಮೇಲೆ ವರ್ಕ್ ಮಾಡ್ತೀರಾ? ಸೆಲೆಕ್ಟ್ ಆದರೆ ಖಂಡಿತವಾಗ್ಲೂ ವರ್ಕ್ ಮಾಡ್ತೀವಿ. ನೀವು ಹೇಳಿದ್ರಿ ಒಂದು ವಾರದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂತ ಹೇಳಿಬಿಟ್ಟು, ಇವಾಗ ಸೆಲೆಕ್ಟ್ ಆದರೆ ಎಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತೀರಾ? ಸೆಲೆಕ್ಟ್ ಆದರೆ ನೆಕ್ಸ್ಟ್ ಹೋಗಿ ಪ್ರಾಕ್ಟೀಸ್ ಶುರುವಾಗಿ ಮಾಡ್ತೀವಿ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಸೆಲೆಕ್ಷನ್. ಥ್ಯಾಂಕ್ ಯು ಮ್ಯಾಮ್. சரி நேயர்களே இப்ப ராக சம்வர்தினி டீம் ரொம்ப சூப்பரா பாடி அசத்திட்டாங்க. இன்னும் நிறைய ஜூனியர்ஸ் நமக்காக பாடுறதுக்கு காத்துட்டு இருக்காங்க. அவங்களுடைய பெர்ஃபார்மன்ஸ்லாம் பார்க்கிறதுக்கு முன்னாடி ஸ்வர்ணாலயம் சீனியர் சிட்டிசன் இல்லம் வழங்கும் பஜன் சாம்ராட் ஜூனியர்ஸ் பவர்ட் பை சங்கரா மேட்ரிமோனி நிகழ்ச்சியில ஒரு ஷார்ட் கமர்ஷியல் பிரேக். ನಮ್ಮ ಕನ್ನಡದ ಸಂಸ್ಕೃತಿಯನ್ನು ನಮ್ಮ ಭಾರತ ಸಂಸ್ಕೃತಿಯನ್ನು ಮತ್ತಷ್ಟು ಉಜ್ವಲಗೊಳಿಸುವಲ್ಲಿ ಸಹಕಾರಿ. ಇದು ನಮ್ಮ ಪರಂಪರೆ, ಭಕ್ತಿಯ ಪರಂಪರೆ. ಇದನ್ನು ಯಾವತ್ತೂ ನೀವು ಬಿಡಬಾರದು. ನಿತ್ಯೋತ್ಸವದಂತೆ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಹೋಗ್ತೀರಾ? ಖಂಡಿತ ಖಂಡಿತ. ತುಂಬ ಚೆನ್ನಾಗಿ ಹಾಡ್ತೀರಿ. ಸ್ವಲ್ಪ ಗ್ರೂಪಲ್ಲಿ ರಿಪೀಟ್ ಮಾಡುವಾಗ ಎಷ್ಟು ಸಲ ಹಾಡಬೇಕು ಏನು ಅದನ್ನೆಲ್ಲ ಸ್ವಲ್ಪ ಗಮನ ಕೊಟ್ಬಿಟ್ರಿ. ಎಲ್ಲ ಒಂದೊಂದು ಕಡೆ ಚೂರು ಮಿಸ್ ಆಯಿತು. ಅದು ನಿಮಗೂ ಗೊತ್ತು ನಮಗೂ ಗೊತ್ತು. ಇಟ್ಸ್ ಓಕೆ. ವೆಲ್ಕಮ್ ಬ್ಯಾಕ್ ಟು ಸ್ವರ್ಣಾಲಯಂ ಸೀನಿಯರ್ ಸಿಟಿಸನ್ ಇಲ್ಲಂ ವಳಂಗಂ ಭಜನ್ ಸಾಮ್ರಾಟ್ ಜೂನಿಯರ್ಸ್ ಪವರ್ಡ್ ಬೈ ಶಂಕರ ಮ್ಯಾಟ್ರಿಮೋನಿ. இப்போ அடுத்து நமக்காக பாட வராங்க ஸ்ரீ சாரதா பஜன மண்டலி டீம்ல இருந்து. வாங்க அவங்க எப்படி பாடுறாங்கன்னு பார்க்கலாம். சுந்தர சுந்தர விநாயகா சுந்தர சுந்தர விநாயகா சுப மங்களதாயக விநாயகா சுப மங்களதாயக விநாயக விக்ன கோட்டிஹர விமல கஜானன விக்ன கோட்டிஹர விமல கஜானன சகல விக்னஹர சாயி கஜானன சகல जय श्री गणेश जय गणेश जय श्री 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 गणेश सुंदर सुंदर विनायक शुभ मंगलदायक विनायक देव देव दीनपाल गोविंद शकटध्वं सदिव्यपाद गोविंदा कृष्णा शकटध्वं सदिव्यपाद गोविंदा कृष्णा शंखचक्रगदाधर श्री कृष्णा जय गोविंदा कृष्णा देव देव दीनपाल गोविंदा कृष्णा। पंकजाक्ष पद्मनाभ गोविंदा कृष्णा पंकजाक्ष पद्मनाभ गोविंदा कृष्णा पादकमलं शरणं शरणं गोविंदा कृष्णा जय गोविंदा कृष्णा पादकमलं शरणं शरणं गोविंदा कृष्णा जय गोविंदा कृष्णा जय गोविंदा कृष्णा जय गोविंदा कृष्णा। श्याम सुंदर मदन मोहन जय जय पांडुरंगा 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 श्याम सुंदर मदन मोहन जय जय पांडुरंगा श्याम सुंदर मदन मोहन जय जय पांडुरंगा रंग रंगा 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 जय जय पांडुरंगा रंग रंगा 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 जय जय पांडुरंगा रंग रंगा रंग 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 जय जय पांडुरंगा रंग रंगा रंग 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 जय जय पांडुरंगा विठ्ठल 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 पांडुरंगा जय जय विठ्ठल जय हरि 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 विठ्ठल विठ्ठल पांडुरंगा श्याम सुंदर मदन मोहन जय जय पांडुरंगा। ಶಾರದಾ ಭಜನಾ ಮಂಡಳಿ ಆ ತಾಯಿ ಶಾರದೆ ನಿಮಗೆ ಯಾವತ್ತೂ ಒಳ್ಳೇದು ಮಾಡಿ ಮಕ್ಕಳೇ, ಒಳ್ಳೇದು ಮಾಡಲಿ. ಯಾಕೆಂದರೆ ಹೆಸರೇ ಕೇಳೋ ಖುಷಿಯಾಗತ್ತೆ. ಸಕಲ ವಿದ್ಯೆಗಳ ಅಧಿದೇವತೆ ಆ ತಾಯಿ ಶಾರದೆ. ಆ ಶಾರದೆ ನಿರಂತರವಾದಂಥ ಸಾಧನೆಯಿಂದ ಒಲಿತಾಳಂತೆ, ನಿಮ್ಮ ಖಂಡಿತ ಒಲಿತಾಳೆ. ನಿಮ್ಮ ಸಾಧನೆ ಮಾತ್ರ ನಿರಂತರವಾಗಿರಬೇಕು, ಗೊತ್ತಾಯ್ತಾ? ಥ್ಯಾಂಕ್ ಯು. ಯಾ ತುಂಬ ಭಾಳ ಚೆನ್ನಾಗಿ ಹಾಡ್ತೀರಲ್ಲ ನೀವು, ಫಸ್ಟ್ ಕ್ಲಾಸಾಗಿ ಹಾಡ್ತೀರಿ. ತುಂಬ ಖುಷಿಯಾಯಿತು. ಯಾಕೆಂದರೆ ನಿಮ್ಮಂಥ ಪ್ರತಿಭೆಗಳು ನಮ್ಮ ಕನ್ನಡದ ಸಂಸ್ಕೃತಿಯನ್ನು, ನಮ್ಮ ಭಾರತ ಸಂಸ್ಕೃತಿಯನ್ನು ಮತ್ತಷ್ಟು ಉಜ್ವಲಗೊಳಿಸುವಲ್ಲಿ ಸಹಕಾರಿ. ಇದು ನಮ್ಮ ಪರಂಪರೆ, ಭಕ್ತಿಯ ಪರಂಪರೆ. ಇದನ್ನು ಯಾವತ್ತೂ ನೀವು ಬಿಡಬಾರ್ದು. ನಿತ್ಯೋತ್ಸವದಂತೆ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಹೋಗ್ತೀರಾ? ಖಂಡಿತ ಖಂಡಿತ. ಎಲ್ಲ ಚೆನ್ನಾಗಿತ್ತಮ್ಮ. ಒಂದು ಗಣೇಶ ಸ್ತುತಿ, ಅದ್ಯಾವುದು, ಬೌಳಿ ರಾಗನ ಭೂಪಾಳಿ ರಾಗನ? ಬೌಳಿ. ಬೌಳಿ ಅಲ್ವಾ? ಚೆನ್ನಾಗಿತ್ತು. ಅದರಲ್ಲಿ ಆಡ್ಲಿಪ್ಪು ಭಾಳ ಚೆನ್ನಾಗಿ ಆಡಿದೆ ನೀನು, ಭಾಳ ಚೆನ್ನಾಗಿ ಆಡಿದೆ. ಸ್ವಲ್ಪ ಸ್ವಲ್ಪ ಶ್ರುತಿ, ಇನ್ನು ಸ್ವಲ್ಪ ಕೆಲವು ಒಂದು ಸ್ವಲ್ಪ ಒಂದು ಕಡೆ ಮಿಸ್ ಆಯ್ತು ಅಷ್ಟೇ ಇಡೀ ಆಲಾಪಲ್ಲಿ. ಇಲ್ಲದ್ರೆ ಆಡ್ಲಿಪ್ ಭಾಳ ಚೆನ್ನಾಗಿತ್ತು. ಅದರ್ವೈಸ್ ರಿಯಲಿ ಗುಡ್. ಆಲಾಪ್ ಒಬ್ಬರೇ ಆಲಾಪ್ ಮಾಡೋದು ಇದೆಯಲ್ಲ, ತುಂಬ ಕಷ್ಟ. ಅದರ ಸುಲಭ, ಸಾಧನೆಯಿಂದ ಬರುವಂಥದ್ದು. ಚೆನ್ನಾಗಿ ಸಾಧನೆ ಮಾಡಿದ್ದೀಯ ನೀನು. ಎಲ್ಲರೂ, ನೀವೆಲ್ಲ ಮಕ್ಕಳು ಚೆನ್ನಾಗಿ ಸಾಧನೆ ಮಾಡಿದ್ದೀರಿ. ಒಳ್ಳೆಯದಾಗಲಿ. ಆಮೇಲೆ ಅದಾದ ಮೇಲೆ ನಿಮ್ಮ ನಾಮಾವಳಿ ಅದು ಭಾಳ ಚೆನ್ನಾಗಿತ್ತು. ಯಾಕೆ ನಾಮಾವಳಿ ಭಾಳ ಮುಖ್ಯ ಈ ಭಜನೆ ಕಾರ್ಯಕ್ರಮದಲ್ಲಿ. ಭಜನ್ ಸಾಮ್ರಾಟ್ ಜೂನಿಯರ್ಸ್, ನೀವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ನೀವೆಲ್ಲ ಇಂಥ ಕಾರ್ಯಕ್ರಮ ಭಾಗವಹಿಸೋದು ನಿಮಗೆ ತುಂಬ ಒಳ್ಳೆಯ ಅವಕಾಶ. ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನೀವೆಲ್ಲ ಭಾಗವಹಿಸ್ತಾ ಇದ್ದೀರಿ ಅಂತ. ಹೆಮ್ಮೆ ಯಾವತ್ತೂ ಬೇಕು, ಅಹಂಕಾರ ಇರಬಾರ್ದಷ್ಟೇ. ಆತ್ಮವಿಶ್ವಾಸ ಅದು ಯಾವತ್ತೂ ಬೇಕು. ಆಮೇಲೆ ದೇವ ದೇವ ದೀನಪಾಲ್ ಅದು ಚೆನ್ನಾಗಿತ್ತು. ಶಿವರಂಜಿನಿಯಲ್ಲಿ ಮಿಶ್ರ ಶಿವರಂಜಿನಿ ಆ ಗಾಂಧಾರ, ಎರಡು ಗಾಂಧಾರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹಾಡಿದೆಯಮ್ಮ. ಅದು ಚೆನ್ನಾಗಿತ್ತು. ಆಮೇಲೆ ಅದು ಫಾಲೋಡ್ ಬೈ ಇದು ಯಾವುದು ಶ್ಯಾಮಸುಂದರ ಮದನ ಮೋಹನ, ಅದು ತೀಶ್ರದಲ್ಲಿ ನೀವು ತಗೊಂಡ್ರಿ, ಫಸ್ಟ್ ಕ್ಲಾಸ್. ಒಂದು ಕಡೆಯಲ್ಲಿ ಸ್ವಲ್ಪ ಗದಾಧರ ಹೇಳುವ ಗಧಾ ಆಯ್ತದು, ಹಾಂ ಸ್ವಲ್ಪ ಗಮನ ಕೊಡೋದು. ಗದಾಧರ ಫಸ್ಟು ಅಲ್ಪಪ್ರಾಣ, ಅದು ಗೊತ್ತಲ್ವಾ, ಎರಡನೇದು ಮಹಾಪ್ರಾಣ, ಧರ ಅದು ಮಹಾಪ್ರಾಣ. ಎರಡನೇ ಸಲ ಕರೆಕ್ಟ್ ಬಂತದು, ಫಸ್ಟ್ ಟೈಮ್ ನೀವು ಹಾಡುವಾಗ ಗಧಾ ಅಂತ ಕೇಳ್ತಾ ಇತ್ತು. ಸೂಕ್ಷ್ಮ ವಿಷಯಗಳು ಎಲ್ಲ ಚೆನ್ನಾಗಿದೆ. ನೀವು ಇನ್ನೂ ಸ್ವಲ್ಪ ಸಾಧನೆ ಇನ್ನಷ್ಟು ಮಾಡಬೇಕು, ಇನ್ನಷ್ಟು ದೊಡ್ಡ ಕಲಾವಿದರಾಗ್ತೀರಿ ನೀವು. ನಿರಂತರವಾಗಿ ಸಾಧನೆ ಮಾಡಿ. ನನಗನ್ನಿಸ್ತದೆ ನಿಮ್ಮ ಸ್ವಲ್ಪ ತಬ್ಲಾ ಸಪೋರ್ಟ್ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತದೆ. ನಿಮಗೆ ಸ್ವಲ್ಪ ಈಸಿ ಆಗ್ತಾಯಿತ್ತು. ಸ್ವಲ್ಪ ತಬ್ಲಾ ಒಂದು ಕಡೆಗೆ ಒಂದು, ಹೆಚ್ಚು ಬೇಡ, ಒಂದು ರಿದಮ್ ಸೆಕ್ಷನ್ಗೆ ತಬ್ಲಾ ಅಥವಾ ಮೃದಂಗ ಯಾವುದಾದ್ರು ಒಂದು, ಆ ಕಡೆಗೆ ಲೀಡಿಗೆ ಒಂದು, ಹಾರ್ಮೋನಿಯಮ್ ಮೊಬೈಲ್ ಇಟ್ಕೊಂಡು ಯಾವುದಾದ್ರೂ ಸರಿ, ಕೀಬೋರ್ಡ ಯಾವಾಗಲೂ ಇದ್ದರೆ ನಿಮಗೆ ಇನ್ನಷ್ಟು ನೀವು ಪರ್ಫಾರ್ಮೆನ್ಸಿಗೆ ಹೋದಾಗ ನಿಮ್ಗೆ ಅನುಕೂಲ ಆಗುತ್ತೆ. ಇಷ್ಟರಲ್ಲೇ ಸಾಕು, ನಿಮ್ಮ ತಾಳೆಲ್ಲ ಕರೆಕ್ಟ್ ಶುದ್ಧವಾಗಿ ಹಾಕ್ತಾಯಿದ್ರಿ. ಐ ಆಮ್ ರಿಯಲಿ ಹ್ಯಾಪಿ, ತುಂಬ ಚೆನ್ನಾಗಿ ಹಾಡಿದ್ದೀರಿ. ನೋಡೋಣ ನಿಮ್ಮ ಯಶಸ್ಸು ನಿಮ್ಮದಾಗಲಿ. ಎಲ್ಲ ಯಶಸ್ಸು ಆಲ್ರೆಡಿ ಎಲ್ರಿಗೂ ಬಂದಿದೆ, ಎಲ್ರಿಗೂ ಯಶಸ್ಸು ಬಂದಿದೆ. ಮುಂದೆ ನೋಡೋಣ, ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಇನ್ನೂ ಸ್ವಲ್ಪ ನಗನಾಗ್ತಾ ಖುಷಿ ಖುಷಿಯಾಗಿ, ಆ ನಗು ಕಾಡಬೇಕು. ಮಕ್ಕಳ ಮುಖದಲ್ಲಿ ಯಾವತ್ತೂ ನಗು ಇರಬೇಕು. ಟೆನ್ಷನ್ ಬಿಟ್ಬಿಡಿ. ಟೆನ್ಷನ್ ನಮಗೂ ಆಗುತ್ತೆ, ಇಲ್ಲ ಅಂತಲ್ಲ. ಏನಿದ್ರು ಹೆಚ್ಚು ನೀವು ಉತ್ಸಾಹದಲ್ಲಿ, ಉಲ್ಲಾಸದಲ್ಲಿ ಇರಬೇಕು. ಚೆನ್ನಾಗಿತ್ತು, ವೆರಿ ಗುಡ್, ವೆರಿ ಗುಡ್. ಒಪ್ಕೋಬೇಕು, ಈ ವಯಸ್ಸಿಗೆ ಈ ಒಂದು ಶ್ರುತಿ ಶುದ್ಧವಾಗಿ ಹಾಡುತ್ತೆ. ಅಲ್ಲಿ ಇಲ್ಲಿ ಚೂರು ಪಾರು ಹೋಗೋದು ಇದು ಇರುತ್ತೆ ಕಲಿಯುವಾಗ, ಕಲಿತ ಮೇಲೂ. ಯಾಕೆಂದರೆ ಇದು ಒಂದು ಹ್ಯೂಮನ್ ವಾಯ್ಸ್, ಯಾವಾಗಲೂ ಒಂದೇ ಥರ ಇರಲ್ಲ. ಮಧ್ಯೆ ಚೂರು ಬಾಯಾರಿಕೆ ಆಗ್ಬೋದು, ಗಂಟ್ಲು ಒಣಗ್ಬೋದು, ನೀರು ಕುಡಿಯದೇ ಇದ್ದರೆ ಗಂಟ್ಲುಗಾರಾಗಬಹುದು, ಅದರಿಂದ ಕೆಂಬರಬಹುದು, ಆಗುತ್ತೆ ಇವೆಲ್ಲ. ಆದರೆ ನಿಮ್ಮಲ್ಲಿ ಒಂದು ಆ ಸ್ವರಸ್ಥಾನ ಶುದ್ಧಿ ಇದೆಯಲ್ಲ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಡ್ತೀರಿ. ಸ್ವಲ್ಪ ಗ್ರೂಪಲ್ಲಿ ರಿಪೀಟ್ ಮಾಡುವಾಗ ಎಷ್ಟು ಸಲ ಹಾಡಬೇಕು ಏನು ಅದನ್ನೆಲ್ಲ ಸ್ವಲ್ಪ ಗಮನ ಕೊಟ್ಬಿಟ್ರಿ. ಎಲ್ಲ ಒಂದೊಂದು ಕಡೆ ಚೂರು ಮಿಸ್ ಆಯಿತು, ಅದು ನಿಮಗೂ ಗೊತ್ತು ನಮಗೂ ಗೊತ್ತು, ಇಟ್ಸ್ ಓಕೆ. ತುಂಬ ಚೆನ್ನಾಗಿ ಹಾಡ್ತೀರ. ಬಹುಶಃ ಇನ್ನೊಂದು ಸ್ವಲ್ಪ ಜಾಸ್ತಿ ಅಭ್ಯಾಸ ಮಾಡಿದರೆ ನಿಮ್ಮ ಕಂಠಕ್ಕೆ ಆ ಶಕ್ತಿ ಬರುತ್ತೆ. ಆವಾಗ ಇಷ್ಟು ಬೇಗ ಸೋಲ್ ಒಪ್ಕೊಳ್ಳಲ್ಲ, ಕಂಠ ನಡ್ಗೊಲ್ಲ. ಆವಾಗ ಲೋ ಆಗಲಿ ಹೈ ಆಗಲಿ ತುಂಬ ಚೆನ್ನಾಗಿ ನಿಖರವಾಗಿ ಬರುತ್ತೆ ನೀವು ಹಾಡುವಾಗ. ನಾನು ನೀವು ಹಾಡಿದ ಅಷ್ಟು ಹಾಡುಗಳನ್ನು, ನಾಮಾವಳಿ ನೀವು ಎಲ್ಲ ಎಂಜಾಯ್ ಮಾಡಿದ್ದೀನಿ. ನೀವು ಇಷ್ಟು ಚೆನ್ನಾಗಿ ನಾಮಾವಳಿ ಹಾಡುವಾಗ ಈ ಭಜನ್ ಸಾಮ್ರಾಟ್ ಜೂನಿಯರ್ನಲ್ಲಿ ನಾವಂತೂ ಇನ್ನು ಜೂನಿಯರ್ ಆಗೋಕ್ಕಾಗಲ್ಲ. ಅಂದರೂ ಒಂದು ಭಜನೆ ಲೀಡ್ ಮಾಡಿದರೆ ನೀವೆಲ್ಲ ರಿಪೀಟ್ ಮಾಡ್ತೀರಾ? ಮಾಡ್ತೀರಾ? ಮಾಡ್ತೀವಿ. ಸ್ವಲ್ಪ ಜೋರಾಗಿ ಬರಲಿ. ಮಾಡ್ತೀವಿ. ವೆರಿ ಗುಡ್. ತಂಬೂರಿ ಇಟ್ಕೊಂಡಿದ್ದೀರಾ ಅಲ್ವಾ? ಡಿ ಕೊಡ್ತೀರಾ ಶ್ರುತಿ? ಕರೆಕ್ಟಾ? ಓಂ ನಮೋ ಭಗವತೆ ವಾಸುದೇವಾಯ. 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 ಹರಿ ಓಂ ನಮೋ ಭಗವತೆ ವಾಸುದೇವಾಯ. ಹರಿ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. 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 ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರಿ ಓಂ ನಮೋ ಭಗವತೆ ವಾಸುದೇವಾಯ. ಹರಿ ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ನಮಃ शिवाय ओम नमो भगवते वासुदेवाय हरि ओम नमो भगवते वासुदेवाय ओम नमो भगवते वासुदेवाय। Thank you. Wonderful singing. Swarnalayam Senior Citizen Illam vazhangum Bhajan Samraat Juniors powered by Shankara Matrimony nigalchila or short commercial break. Welcome back to the show. Idu Swarnalayam Senior Citizen Illam vazhangum Bhajan Samraat Juniors powered by Shankara Matrimony. ओके वीवर्स इनकी नम एपिसोड रेंडु टीम पाड़ी सूपर डूपरा असत्तिट्टांग इंद रेंडु टीम वांगिरुक्र टोटल स्कोर एन्ननु पार्क्कलाम। रागा संवर्धिनी टीम 121, श्री शारदा भजन मंडली टीम 133. ओके वीवर्स लास्ट एपिसोड अंड इनकी एपिसोड சேர்த்து टोटला 5 टीम्स கலந்துட்டிருக்காங்க அண்ட் இவங்களுடைய ஸ்கோர்ஸும் நீங்க இன்னைக்கு பார்த்து தெரிஞ்சிட்டிருப்பீங்க. இன்னும் நிறைய ஜூனியர்ஸ் டீம் உங்களுக்காக பாடுறதுக்கு வெல் ட்ரெய்ன்டோட காத்துட்டு இருக்காங்க. இவங்களுடைய பெர்ஃபார்மன்ஸ்லாம் பார்க்கணும்னா நீங்க கட்டாயம் நாளைக்கு வரைக்கும் வெயிட் பண்ணி தான் ஆகணும். சோ நாளைக்கு இதே டைம் உங்கள் அனைவரையும் இந்த நிகழ்ச்சியில சந்திக்கிறேன். இது ஸ்வர்ணாலயம் சீனியர் சிட்டிசன் இல்லம் வழங்கும் பஜன் சாம்ராட் ஜூனியர்ஸ் பவர்ட் பை சங்கரா மேட்ரிமோனி.